ಇವತ್ತು ಯಾವುದೇ ಸರ್ವಪಕ್ಷದ ಮುಖಂಡರುಗಳು ಸಭೆಯಲ್ಲಿ ಭಾಗವಹಿಸಲಿಕ್ಕಾಗಿಲ್ಲ ಬಸವರಾಜ ಬೊಮ್ಮಾಯಿ ಅವರು ಹೋಗಲಿಲ್ಲ ಯಡಿಯೂರಪ್ಪನವರು ಹೋಗಕ್ಕಾಗಿಲ್ಲ ನಾವು ಹೋಗಲಿಕ್ಕಾಗಿಲ್ಲ ಆದರೆ ಒಂದು ಮಾತು ಹೇಳ್ತೇನೆ ಸರ್ವಪಕ್ಷಗಳ ಸಭೆಯನ್ನು ಕರೆದು ನಮ್ಮನ್ನು ಭಾಗವಹಿಸಿ ಅಂತ ಹೇಳ್ತಕ್ಕಂತದ್ದು ಒಂದು ಕಡೆ ಈ ರಾಜ್ಯದಲ್ಲಿ ನಾನು ಬೆಳಗ್ಗೆ ಹೇಳಿದೆ ಮಾಧ್ಯಮದ ಸ್ನೇಹಿತರ ಮುಂದೆ ಈ ರಾಜ್ಯದಲ್ಲಿ ಒಬ್ಬ ಮಹಾನ್ ಕವಿಗಳಿದ್ದಾರೆ ಮಹಾನ್ ಕವಿಗಳು ಬಹುಶಃ ನಿಮಗೆಲ್ಲರಿಗೂ ಗೊತ್ತಿರಬಹುದು ಯಾವೊಂದು ಕುವೆಂಪು ಅವರು ರಾಮಾಯಣ ದರ್ಶನಮನ ಬರೆದಂತ ಅವರ ಕೃತಿ ಏನಿದೆ ಅದಕ್ಕಿಂತಲೂ ಮಹಾನ್ ದೊಡ್ಡ ಕೃತಿಯನ್ನು ಮಾಡಿದ್ರು ರಾಮಾಯಣದ ಮಹಾನ್ ಅನ್ವೇಷಣೆಯನ್ನು ಮಾಡಿದಂತ ಮಹಾನ್ ಕವಿಗಳು ನಿನ್ನೆ ದಿನ ನೆಲಮಂಗದಲ್ಲಿ ಭಾಷಣ ಮಾಡ್ತಾರೆ ಇವತ್ತು ಕರ್ನಾಟಕದಲ್ಲಿ ಕಾವೇರಿ ಪ್ರದೇಶದಲ್ಲಿ ನೀರಿನ ಕೊರತೆ ಉಂಟಾಗಲಿಕ್ಕೆ ಮಣ್ಣಿನ ಮಕ್ಕಳು ಕಾರಣ ಅಂತ ಭಾಷಣ ಮಾಡ್ತಾರೆ ನಿನ್ನೆ ದಿನ ಹೇಳ್ತಾರೆ ಹೇಮಾವತಿಯಿಂದ ತುಮಕೂರಿಗೆ ನೀರು ಕೊಟ್ಟವನು ನಾನು ಎಕ್ಚಿ ಜಲಾಶಯ ಕಟ್ಟತವನು ನಾನು ಬಹಳ ದೊಡ್ಡ ಭಾಷಣ ಮಾಡಿದ್ದಾರೆ ನಿನ್ನೆ ಹೇಮಾವತಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 1962-67 ವಿಧಾನಸಭೆ ಕಲಾಪದಲ್ಲಿ ಈ ಒಂದು ಕಾವೇರಿ ನೀರಿನ ವಿಷಯದಲ್ಲಿ ಅವತ್ತಿನ ಸರ್ಕಾರಗಳೇನು ಅಸಡ್ಡೆ ಮಾಡಿದ್ರು ಇವತ್ತು ಯಾರಾದರೂ ಒಬ್ಬರು ಧ್ವನಿ ಎತ್ತಿ ಇದಕ್ಕೆ ಜೀವ ಕೊಟ್ಟಂತ ವ್ಯಕ್ತಿ ಇದ್ರೆ ಈ ಮಣ್ಣಿನ ಮಗ ಅಂತ ಹೇಳಿ ಜನ ಕೊಟ್ಟಿರ್ತಕ್ಕಂಥದ್ದು ನಾವು ಕೊಟ್ಟಿರೋ ಬಿರುದಲ್ಲ ಸಾಮಾನ್ಯ ದೇವೇಗೌಡರ ಕೊಡುಗೆ ಏನಿದೆ ನಿಮ್ಮ ಯೋಗ್ಯತೆಗೆ ನೆನೆಸ್ಕೊಳ್ಳದೇ ಇರತಕ್ಕಂಥ ಕೃತಜ್ಞತೆ ಇಲ್ಲದೇ ಇರತಕ್ಕಂಥ ನಾಯಕರುಗಳು ನೀವು ಯಾವ ಪಿಯರ್ಲೆಸ್ ಕಂಪ್ನಿಯಲ್ಲಿ ಸಂಬಳ ಕೊಡಲಿಕ್ಕಾಗದೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 200 ಕೋಟಿ ಸಾಲ ತಗೊಂಬಂದು ಸಂಬಳ ಕೊಡ್ತಕ್ಕಂಥ ಪರಿಸ್ಥಿತಿ ಈ ರಾಜ್ಯಕ್ಕೆ ತಂದಂಥ ಮಹಾನ್ ಕವಿ ಮಹಾನ್ ನೀರಾವರಿ ತಜ್ಞ